ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಮುಂಜಾನೆ ಲಾಗ್ ಶುರು ಮಾಡಾಕತ್ತೇನೆ ನೋಡಿ. ಸೂರ್ಯೋದಯ ಆಗೈತೆ ನೋಡಿ, ಟೈಮ್ 7 ಗಂಟೆ ಆಗೈತಿ. ಇಷ್ಟು ಥಂಡ ಐತಿ ಇಲ್ಲೇ, ಸಿಕ್ಕಾಪಟ್ಟಿ ಥಂಡ ಐತಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮ ಮನೆಯವರು ನೀ ಗುಡ್ಸಾಕತ್ತಾರ. ಮಾತಾಡೋಕ್ಕಾಗಲ್ತು, ಅಷ್ಟೊಂದು ಥಂಡ ಐತಿ. ಬಿಸಿಲು ಬಿದ್ದೈತಿ, ಬಿಸಿಲು ಬಿದ್ದರೂ ಥಂಡಿ ಭಾಳ ಐತಿ. ಯಾಕಂದ್ರೆ ಇಲ್ಲಿ ಮನೆ ಹಿಂದ್ಗಡೆನೂ ಹಳದಾಗ ನೀರು ನಿಂತೈತಿ, ಮತ್ತು ಕಬ್ಬಿಗೆ ನೀರು ಹಾಸ್ತೇವಲ್ಲ ನಮ್ಮ ಮಗ್ಳು, ಹಾಗಾಗಿ ಥಂಡಿ ಭಾಳ ಆಕೈತೆ ನಮ್ಗೆ. ಸ್ವೆಟರ್ ನೈಟ್ ಹಾಕ್ಕೊಂಡಿರ್ಕಿಲ್ಲ, ಈಗ ಸ್ವೆಟರ್ ಹಾಕ್ಕೊಂಡು ತಲೆ ಬಟ್ಟೆ ಕಟ್ಕೊಂಡು. ಇದು 15 ವರ್ಷದಿಂದ ನನ್ನ ಜೊತೆಗೆ ಇದೆ ಸ್ವೆಟರ್. ಹಿಂಗೈತೆ ನೋಡಿ, ಕಣ್ಕೊಕ್ಕಾಗತ್ತ ಸೈಡ್ ಅಚಕ ಇಚಕ ಸೈಡ್ ಜೇಬ್ ಅದಾವ. ನಾನು 6th ಇನ್ 7th ಇದ್ದಾಗ ತಗೊಂಡಿದ್ದಿದ ಒಂದು ಜಾಕೆಟ್ ಇತ್ತು. ನನ್ನ ಜಾಕೆಟ್ ಇಲ್ಲಿ ಎಲ್ಲ ಕರೆದು ಹಾಳು ಮಾಡಿಬಿಟ್ಟೈತಿ. ಇರೋದು ಅದೊಂದೇ ಜಾಕೆಟ್ ಇತ್ತು. ಈಗ ಸ್ವೆಟರ್ ತೊಗೋಬೇಕಿದ್ದು ಸ್ವಲ್ಪ ಹಾಳಾಗಕ್ಕೆ ಬಂದೈತಿ. ಹಾಗಾಗಿ ಇದು ನನ್ನ ತಲೆ ಕಟ್ಟಿದ್ದ, ನಮ್ಮ ಕವೇ ಕೊಟ್ಟಿದ್ದಿದ್ದೇನೆ. ಹೋದ ವರ್ಷ ಇಲ್ಲಿ ಬಂದಾಗ ಅದು ನಾನು ಕೆಲಸ ಮಾಡಬೇಕಾದ್ರೆ ಕಟ್ಕೊಂಡಿರ್ತೇನಲ್ಲ, ಅದೆಲ್ಲ ಹಾಳಾಗಿತ್ತು. ಅಂಟಿ ಇದೇ ಇರಲಿ, ಥಂಡಿ ಭಾಳ ಇರ್ತೈತಿ ಇಲ್ಲಿ ಅಂತೇಳಿ ನೀನ ಕಟ್ಕೊಯ್ದೇನೆ ಅಂತೇಳಿ ಇಲ್ಲೇ ಬಿಟ್ಟು ಕೇಳ ನನಗೆ. ಈಗ ನಾನು ಸೌತೆಕಾಯಿ ಪಲ್ಯ ಮಾಡ್ತೀನಿ. ಸೌತೆಕಾಯಿ ಎಣ್ಗಾಯಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಒಂದಿಟ್ಟ ಪೌಡರ್ ಇಲ್ಲ, ಕರೆಂಟ್ ಒಂದಿಲ್ಲ, ಇದು ಪಂಪಿಂದ ಬಲ್ಬ್. ಹಾಗಾಗಿ ಈಗ ಹಂಗೆ ಈಗ ಎಣ್ಗಾಯಿ ಮಾಡಲಾರ್ದ ಹಂಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇಲ್ಲೇ ಕಟ್ ಮಾಡಿಟ್ಕೊಂಡೀನಿ ನೋಡಿ. ಇನ್ನೂ ಒಲಿನೂ ಬಚ್ಚಿಲ್ಲ, ಬಾಣಲಿನೂ ತಿಕ್ಕಿಲ್ಲ, ಹೊರಗೆ ಹೋಗೋಕ್ಕಾಗಲ್ತು. ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದ್ರೆ ಆತ ಅಂತೇಳಿ ಹೋದ್ನಿ. ಇಲ್ಲ ಇದನ್ನು ನಾನು ಕಾಯಿಮ್ ಕಟ್ಟಿಟ್ಟಿರ್ತೀನಿ. ಇದ್ರೊಳಗೆ ಸಜ್ಜಿ ರೊಟ್ಟಿ ನಾನು ಕನಸ್ತಲ್ಲ, ಸಜ್ಜಿ ರೊಟ್ಟಿ ಇಲ್ಲಿ ಸಜ್ಜಿ ರೊಟ್ಟಿ. ಹಿಂಗೆ ರೊಟ್ಟಿ ನಾವಾಗ ಕಿಚಿಗೆ ಹಚ್ಚಿ ರೊಟ್ಟಿ ಮಾಡಿಟ್ಟಂದ್ರೆ ಹೊಲ್ದಾಗ ಕೆಲಸ ಇರ್ತೈತಿಲ್ಲ. ಆವಾಗ ರೊಟ್ಟಿ ಮಾಡೋ ಅವಶ್ಯಕತೆ ಇರೋ ತಿಂಗಳಾನ್ಗಟ್ಲೆ ಬರ್ತಾವೆ ರೊಟ್ಟಿನ ಮಾಡಿಟ್ಟಿವಿ ಅಂದ್ರೆ ಸಾರು ಪಲ್ಯ ಮಾಡೇ ಹಾಕೊಂಡು ತಿನ್ಬೋದು. ಹೊಲ್ದಾಗ ಕೆಲಸ ಇದ್ದಾಗ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ, ಟೈಮ್ ಸಿಗಂಗಿಲ್ಲ. ಹಾಗಾಗಿ ನಾನು ಮಾಡಿಟ್ಟಿರ್ತೀನಿ ಸಜ್ಜಿ ರೊಟ್ಟಿ ಅಂದ್ರೆ ಕಿಚಿಗೆಚ್ಚೆ ಮಾಡಿಟ್ಟಿರ್ತೀನಿ. ನಮ್ಮ ಬೆಳೆ ನೋಡಿ, ಬಾಣ್ಣೆನೂ ತಿಕ್ಕಿಲ್ಲ, ಬಾಣ್ಣೆ ಹಂಗೆ ಐತಿ ನಮ್ಮ ಬೆಳೆ. ಈಗ ಹಾಲು ಹಾಕ್ಕೊಂಡು ಹಾಲು ಕುಡಿ ಆಗೋದೈತೆ. ಈಗ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರ್ರಿ. ಇವತ್ತು ಸಜ್ಜಿ ರೊಟ್ಟಿ ಮಾಡ್ತೇನೆ. ಒಂದಿಟ್ಟ ಹಿಟ್ಟು ಐತಿ, ಅದನ್ನಟ್ಟು ಮಾಡಿ ಕಿಚಿ ಹೆಚ್ಚಿ ಇಟ್ಟಿನಿ ಅಂದ್ರೆ. ಹಾಗಾಗಿ ಈಗ ಖಾಲಿ ಇದ್ದಾಗ ನಿಮ್ಮ ಕೂಡ ಸ್ವಲ್ಪ ರೆಸಿಪಿನ ಶೇರ್ ಮಾಡ್ಕೋತೇನೆ. ಖಂಡಿತ ನಾನು ನೀವು ಹೇಳುವಂಥ ರೆಸಿಪಿನ ಶೇರ್ ಮಾಡ್ತೀನಿ. ಒಂದೊಂದಾಗೆ ಶೇರ್ ಮಾಡ್ಕೊತ ಹೋಗ್ತೀನಿ, ಈಗ ನೋಡ್ಕೊಂಬರ್ರಿ. ಹಾಂ ಫ್ರೆಂಡ್ಸ್, ನಾನೀಗ ಪಲ್ಯ ಮಾಡ್ತೀನಿ. ಇಲ್ಲೇ ಕಟ್ ಮಾಡಿಟ್ಟು, ಇಲ್ಲೇ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಮತ್ತು ಸೌತೆಕಾಯಿ. ಈ ಸೌತೆಕಾಯಿ ಅಂತೇಳಿ ತೋರಿಸ್ತೇನೆ ನಾನು. ಈ ಥರ ಸೌತೆಕಾಯಿ ಇವ ಸೌತೆಕಾಯಿ ಎಣ್ಗಾಯಿ ಮಾಡ್ತಾರೆ, ಮಸ್ತ್ ಅಂದ್ರೆ ಮಸ್ತ್ ಹಾಕವು, ಪೌಡರ್ ಇಲ್ಲಲ್ಲ. ಹಾಗಾಗಿ ನಾನು ಈ ರೀತಿ ಮಾಡೋ ತೋರಿಸಾಕತ್ತೇನೆ. ಎಣ್ಗಾಯಿ ಮಾಡೋಕೆ ತೆಗೆದಿಟ್ಟೇನೆ ಸ್ವಲ್ಪ. ಇದನ್ನು ಪೌಡರ್ ಇವತ್ತು ಮಾಡ್ಕೋತೀನಿ, ಮಾಡ್ಕೊಂಡು ಆ ಪೌಡರ್ನ ಸೇವ್ ಮಾಡ್ಕೋತೀನಿ. ಆ ಪೌಡರ್ ನಾವು ಮಾಡಿಟ್ಕೊಂಡ್ರೆ ದೊಣ್ಣೆ ಮೆಣಸಿನ್ಕಾಯಿ, ಮತ್ತು ಬದನೇಕಾಯಿ ಎಣ್ಗಾಯಿ, ಮತ್ತು ಸೌತೆಕಾಯಿ ಎಣ್ಗಾಯಿ, ಹೀರೆಕಾಯಿ ಎಣ್ಗಾಯಿ, ಪ್ರತಿಯೊಂದು ಎಣ್ಗಾಯಿ ಪಲ್ಯಕ್ಕೂ ಬರ್ತೈತದ. ಅಷ್ಟು ಮಸ್ತಕ್ಕೈತಿ, ಅದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಈಗ ಇಲ್ಲಿ ಬೊಗಾಣಿ ಕಾದಿಂದ ಎಣ್ಣೆ ಹಾಕಿ, ಈಗ ಇಲ್ಲಿ ಎಣ್ಣೆ ಕಾದೈತಿ, ಜೀರಿಗೆ ಸಾಸಿವೆ ಹಾಕಿನ ಫಸ್ಟ್, ಅವು ಚಟಪಟ ನಟ್ಟ. ಈಗ ಜೀರಿಗೆ ಹಾಕಾಕತ್ತೀನಿ. ಇಲ್ಲಿದಷ್ಟ ಕನ್ಸಂಗಿಲ್ಲ, ಅದನ್ನು ನಾನು ಹೇಳಾಕತ್ತೀನಿ, ನೀವು ನೋಡಿ. ಮತ್ತೀಗ ಕರಿಗೆವು, ಉಳ್ಳಾಗಡ್ಡಿ, ಇಲ್ಲೇನು ಕಟ್ ಮಾಡಿಟ್ಕೊಂಡಿಲ್ಲ ಅದನ್ನ ಹಾಕಾಕತ್ತೀನಿ. ಈಗ ಇದನ್ನ ಸರಿಯಾಗಿ ಎಣ್ಣೆಯಾಗ ಒಂದಿಟ್ಟು ಫ್ರೈ ಮಾಡ್ಕೋಬೇಕು. ಮನೆಯಾಗ ಒಳಗೂ ಅದಿಲ್ಲ, ಸ್ವೆಟರ್ ತಲೆ ಕಟ್ಟಿ ಬಿಚ್ಚಿಲ್ಲ ಅಂತ ಅನ್ನಕೋಬೇಡ್ರಿ. ಯಾಕಂದ್ರೆ ಸಿಕ್ಕಾಪಡಿ ತಂಡಿ ನಮ್ಮಲ್ಲಂದ್ರು. ಟೊಮೆಟೊನ ಹಾಕ್ಸ್ನಲ್ಲಿ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ಯಾಕಂದ್ರೆ ಈ ಸೌತೆಕಾಯಿ ಹುಳಿ ಇರ್ತಾವೆ, ನಾನು ಹಾಕಾಕತ್ತೀನಿ. ಹುಳಿ ಸ್ವಲ್ಪ ಜಾಸ್ತಿನೇ ಇರ್ತಾವೆ ಇವು, ಅಂದ್ರೆ ಎಳಿ ಬಿದ್ರೆ ಅಷ್ಟೊಂದೇನು ಹುಳಿ ಇರಂಗಿಲ್ಲ. ಕಲರ್ ನೋಡಿ, ಈ ಕಲರ್ ಆಗ್ಯಾವಲ್ಲ, ಹಂಗಾಗಿ ಹುಳಿ ಸ್ವಲ್ಪ ಜಾಸ್ತಿ ಇರ್ತಾವೆ. Thank you.
ಇದಕ್ಕೆ ಇದು ಗುರೇಳ್ ಪೌಡರ್. ಗುರೇಳ್ ಅಂದ್ರೆ ಹುಚ್ಚೆಳ್ಳು, ಬೆಂಗಳೂರು ಕಡೆ ಹುಚ್ಚೆಳ್ಳು ಅಂತಾರೆ, ನಮ್ಮ ಕಡೆ ಗುರೇಳ್ ಅಂತೇವಿ. ಇದನ್ನೇನಂದ್ರೆ ಹುರಿದ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೈತೆ ಪೌಡರ್. ಇದು ಒಂದೇ ಥರ ಐತೆ, ಹಂಗಾಗಿ ಒಂದೇ ಥರ ತೆಂಗಾಯಿ ಚಲೋ ಆಗಂಗಿಲ್ಲ ಅಂತೇಳಿ ನಾನು ಮಾಡಲಿಲ್ಲ. ಈ ರೀತಿ ಮಾಡಕತ್ತೀನಿ. ಇದು ಹುಚ್ಚಿರ್ತಕ್ಕಷ್ಟು ಉಪ್ಪು, ಮತ್ತೆ ಖಾರ. ಖಾರ ಕಡಿಮೆ ಇದೆ, ಖಾರ ಭಾಳ ಇಲ್ಲ, ಹಂಗೆ ಖಾರ ಒಂದು ಜಾಸ್ತಿ ಹಾಕ್ತೀನಿ. ನನಗೆ ಏನಾರು ಅಡುಗೆ ಮಾಡ್ಬೇಕಂದ್ರೆ ಭಾಳ ಒಂದು ಭಾಳ ಕಷ್ಟ, ಯಾಕಂದ್ರೆ ನನಗೆ ಖಾರ ಒಂದಿದೆ ಜಾಸ್ತಿ ಬೇಕಾ, ನಮ್ಮ ಮನೆಯವ್ರಿಗೆ ಖಾರ ಕಡಿಮೆ ಬೇಕು. ಅರ್ಶಿನ ಪೌಡರು ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಗೆ ಇಷ್ಟು ಇದಾಗಬೇಕು, ಎಣ್ಣೆಗೆಲ್ಲ ಫ್ರೈ ಆಗಬೇಕದು. ನಾನು ಇದ್ದ ಬಡ ಬಡ ಮಾತಾಡ್ತೀನಿ, ಯಾಕಂತಂದ್ರೆ ವಿಡಿಯೋ ಲೆಗ್ಸಿ ಯಾಕೆ ತನ್ನ ಸಂಬಂಧ ಆಗಿ ವಾಯ್ಸ್ ಓವರ್ ಕೊಟ್ಟರೆ ಅದನ್ನು ಸ್ಪೀಡ್ ಇಟ್ಕೋಬೋದು, ಹಿಂಗಾದ್ರೆ ನಾನು ಸ್ಪೀಡ್ ಇಟ್ಕೋಕೆ ಆಗಿಲ್ಲ, ಅದಕ್ಕೋಸ್ಕರ ಅಷ್ಟೆ. ಮತ್ತು ಇಲ್ಲೇ ಪೌಡರ್ ಏನೈತಲ್ಲ ಇದು, ಈ ಪೌಡರ್ ಹಾಕ್ತೀನಿ ನೋಡಿ. ನಮ್ಗೆ ಎಷ್ಟು ಬೇಕು ನೋಡಿ, ನಾವು ಪಲ್ಯ ಯಾವ ರೀತಿ ಯಾವ ಪ್ರಮಾಣದಲ್ಲಿ ಮಾಡ್ತೇವೆ ನೋಡಿ, ಯಾವ ಪ್ರಮಾಣದಲ್ಲಿ ನಾವು ಹಾಕೋಬೇಕು. ಎಣ್ಗಾಯಿ ಅಂದ್ರೆ ಇಷ್ಟು ಮಸ್ತಾಗ ಫ್ರೆಂಡ್ಸ್, ಇದ್ರದ ನನಗಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ನಮ್ಮ ಮನೆಯವ್ರು ನನ್ಗೆ ಹೇಳಿ ತರ್ಸಿಸಿ ತೊಗೊಂಬರಂತೇಳಿ, ನಾನು ಸಂದಿಗೆ ಹಂಗಿಲ್ಲಲ್ಲ, ನಾವು ಹೋದ್ರೆ ನಮ್ಗೆ ಏನು ಬೇಕು ಏನು ಬೇಡ ತೊಗೊಂಬರಾಕೈತಿ. ನನ್ನ ಸಂದಿಗೆ ಯಾವತ್ತೂ ಹೋಗಿಲ್ಲ, ನನಗೆ ಹೋಗಿ ಮನಸ್ಸೂ ಆಗಂಗಿಲ್ಲ. ಈ ಸೌತಿಕ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದಕ್ಕೆ ಹಸಿ ಖಾರ ಬೇಡ, ಹಸಿ ಖಾರ ಹಾಕಿದ್ರೆ ಚಲೋ ಆಗಿಲ್ಲ, ಕೆಂಪು ಖಾರನೇ ಚಲೋ ಆಗ್ತೈತಿ, ಅಷ್ಟೊಂದು ಟೇಸ್ಟ್ ಚಲೋ ಕೊಡಂಗಿಲ್ಲ ಹಸಿ ಖಾರಕ್ಕೆ. ಇದಕ್ಕೆ ಏನು ಮುಖ್ಯ ಅಂತಂದ್ರೆ ಗುರೇಳ್ ಪೌಡರ್ ಏನು ಹಾಕ್ತೇವಲ್ಲ ಅದ ಮೇನ್ ಬೇಕಿದಕ್ಕೆ, ಅದನ್ನ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಗುರೇಳ್ ಪೌಡರ್ ಹಾಕಲಿಲ್ಲ ಅಂದ್ರೆ ಚಲೋ ಆಗಂಗಿಲ್ಲ ಪಲ್ಲೆ ನೋಡಿ. ನೋಡಿ ಎಷ್ಟು ಮಸ್ತ್ ಕನ್ಸಾಗತ್ತದ. ಈಗ ಅದು ಕುದಿಯಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರು ಹಾಕೋಬೇಕು. ಸೌತೆಕಾಯಿ ನೀರೇನು ಭಾಳ ಬೇಕಾಗಿಲ್ಲ, ಯಾಕಂದ್ರೆ ಅದು ನೀರು ಬಿಡ್ತೈತೆ. ಆಮೇಲೆ ಸಣ್ಣ ಉರಿಯಾಗ ಪ್ಲೇಟ್ ಮುಚ್ಚಿಟ್ವಿ ಅಂದ್ರೆ ಪಲ್ಲೆ ಮಸ್ತಕ್ಕೈತಿ. ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿರಿ, ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ ಹೇಳಿದ್ರೆ ಹೆಂಗೆ ಆಗಿರ್ತಾರೆ. ಈಗಿದ ಬೇಯಕ್ಕೆ ಬಿಡ್ತೀನಿ, ಕುದಿಯಕ್ಕೆ ಬಿಡ್ತೀನಿ ನಾನು. ಇದಿನ ಪಲ್ಯ ಆಗ್ಬಾರ್ದು, ಹಿಚ್ಚಿದ್ರೆ ಹಿಟ್ಟನ್ನ ಇಟ್ಕೊಂಡು ರೊಟ್ಟಿ ಮಾಡ್ಬೇಕು. ರೊಟ್ಟಿ ಮಾಡ್ತೀನಿ, ಸಜ್ಜಿ ರೊಟ್ಟಿ ಮಾಡೋದು ತೋರ್ಸಿನಲ್ಲ ನಿಮ್ಮ ಸಂಗಾಗೆ, ಈಗೇನು ರೊಟ್ಟಿ ಮಾಡೋದೇನು ತೋರ್ಸಂಗಿಲ್ಲ, ಜಸ್ಟ್ ಪಲ್ಯ ಮಾಡೋದಷ್ಟ. ಹಿಟ್ಟಿನ ನೀರೇನು ಭಾಳ ಇಟ್ಕೊಳಂಗಿಲ್ಲ, ಸಜ್ಜಿ ಹಿಟ್ಟು ಒಂದು ಹಿಟ ಐತಿ, ಇನ್ನೊಂದು ಹಿಟ ಐತಿ ಇದೆ ಆ ಖಾಲಿ ಆಗ್ತದೆ. ನನ್ನ ರೊಟ್ಟಿ ಎಲ್ಲ ಆದಿಂದ ಮತ್ತೆ ನಿಮ್ ಕೂಡ ಮಾತಾಡಕ್ ಸಿಗ್ತಾನೆ. ಇದ್ರದ್ದು ಏನಿಲ್ಲ ಕೆಲಸ, ಈಗ ಏನು ಇಟ್ಟೇವಲ್ಲ ಮಧ್ಯ ಮಧ್ಯ ಕೈಯಾಡ್ಸ್ಕೊಂತ ಇರ್ಬೇಕು, ಕೈಯಾಡ್ಸ್ಕೊಂತ ಇದ್ವಿ ಅಂದ್ರೆ ಅದು ಕುದೀತಂದ್ರೆ ಇಳಿದ್ಬಿಡೋದಷ್ಟ, ಮತ್ತೇನಿಲ್ಲ ಅದಕ್ಕೆ. ನಾನೀಗ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ, ಸ್ಟಾಪ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತಾನೆ. ಹಾಂ ಫ್ರೆಂಡ್ಸ್, ಒಂದು ಮನೆಯಿಂದ ಕೆಲಸ ಎಲ್ಲ ಮುಗೀತ, ಸಜ್ಜಿ ರೊಟ್ಟಿ ಮಾಡಿ ನೋಡಿ ನೋಡಿ ಇಷ್ಟ ಸಜ್ಜಿ ರೊಟ್ಟಿ ಮಾಡಿ. ಇವ ರೊಟ್ಟಿ ಭಾಳ ಕಾಣಿಸ್ತಾ ಆದ್ರೆ ಭಾಳ ಇರಂಗಿಲ್ಲ, ಯಾಕಂದ್ರೆ ಕಡಕ್ ರೊಟ್ಟಿ ಎಲ್ಲ ಕಿಚ್ಚಿ ಕಿಚ್ಚಿ ಮಾಡಿರ್ತೇವಲ್ಲ, ಹಂಗಾಗೆ ಭಾಳ ಅಂತ ನಿಮ್ಗೆ ಅನಿಸ್ತೈತಿ, ಆದ್ರೆ ಭಾಳಲ್ಲ. ಈಗ ಮತ್ತೆ ಇನ್ನೇನು ಕೆಲಸ ಮಾಡ್ದೇನೆ ಅಂಥೇಳಿ ಶೇರ್ ಮಾಡೋ ಬಂದು ಹೋಗ್ತೀನಿ, ಹಿಂಗೆ ನೋಡ್ಕೊಂತ ಬರ್ರಿ. ನಿಮ್ಮ ಬೇಳೆ ಯಾವಾಗಲೂ ಒದರ್ತಿರ್ತೇವೆ ಒದರ್ತಿರ್ತೈತೆ ಒದರ್ತಿರ್ತೈತೆ ಅಂತ ಹೇಳ್ತಿರಲ್ಲ, ಅದು ಕರೆಕ್ಟ್ ವಿಡಿಯೋ ಮಾಡೋ ಟೈಮಿಗೆ ಬರ್ತೈತಿ, ಹೊರಗಿಂದನೇ ಒಳಗೆ ಬರೋದು, ವಿಡಿಯೋ ಮಾಡೋ ಟೈಮಿಗೆ ನಾ ಬರ್ತೈತಿ. ಇಲ್ಲತ್ತೆ ಬೆಳಿ ಹುಡ್ಕ್ಯಾಡಕತ್ತೈತೆ, ಅದೀಗ ಈಗ ಬಂದ ಹುಡ್ಕ್ಯಾಡ್ತಿರ್ತೈತಿ, ನನಗೂ ಒಂದಿಟ್ಟು ಹಾಕಕ್ಕೆ ಟೈಮ್ ಬೇಕಲ್ಲ ಅದನ್ನ ಹಾಕಕ್ಕೆ. ಎಲ್ಲದಕ್ಕ ಹಾಂ ಫ್ರೆಂಡ್ಸ್, ಪಲ್ಲೆ ನೋಡಿ ಪಲ್ಲೆ ಹೆಂಗಾಗೈತಿ. ನಮ್ಮ ಮನೆಯವ್ರು ಊಟ ಮಾಡ್ಯಾರ, ಒಂದು ಸ್ವಲ್ಪ ಎಲ್ಲ ಮಾಡಿದ್ದು ನಾನು, ಹಂಗಾಗಿ ನಾನೊಂದಿಟ್ಟ ಊಟ ಮಾಡಕ್ಕಂತೇಳಿ ಹಚ್ಚಿಟ್ಕೊಂಡೇನಿ, ನಿಮ್ಗೆ ತೋರಿಸಿರ್ಕಿಲ್ಲಲ್ಲ ಅದನ್ನು ಪೂರ್ತಿ. ಯಾಕಂದ್ರೆ ಒಳ್ಳೆ ಹಿಡಿದ್ರು ಕತ್ಲ ಬರಾಗತ್ತೈತೆ ಮನೆಯಾಗ ಅಂತ ಕನಿಸ್ತೈತೆ ನೋಡಿ. ಹಿಂದೆ
ಕಾಣಿಸ್ತೈತಿ ಇಲ್ಲೋ ನನಗೆ ಗೊತ್ತಾಗಲ್ತು. ಮಸ್ತ್ ಅಂದ್ರ ನಮ್ಮ ಮನೆಯವ್ರು ಹೇಳಿದ್ರು ಮಸ್ತ್ ಆಗೈತೆ ಅಂತ ಹೇಳಿದ್ರು. ಇಲ್ಲೇ ಐತ್ ನೋಡಿ, ಮನೆಗಿಂದ ಕೆಲ್ಸ ಮುಗಿತಾರ್ದ. ಇನ್ನು ಬಂಡೆ ಮತ್ತು ಒಗ್ಯಾಣ ಅದಾವು ನಮ್ಮ ದನಗಳಿಗೆ. ಹಾಲಿನವ್ರ ಲೇಟ್ ಲೇಟಾಗಿ ಬರ್ತಾರೆ ಈಗ, ಹಾಗಾಗಿ ಹಾಲು ಈಗ ಹಿಂಡಿನಿ ಹಿಂಡೆ ಮೇವು ಹಾಕಿನಿ ತಿನ್ನಾಕದ ನೋಡಿ, ಕಾಣಿಸ್ತಾ ನೋಡಿ ಇಲ್ಲಿ ತಿನ್ನಾಕತ. ಇಲ್ಲಿ ಮನೆಯಿಂದ ಹೊಂಟೆ ನಾನು, ಮನೆಯಿಂದ ಯಾಕೆ ಹೊಂಟೇನಂದ್ರೆ ಸಜ್ಜಿ ಮೇವಿಗೆ ನೀರು ಬಿಟ್ಟೈತಿ. ಇಲ್ಲಿ ಈ ಮಾವಿನ ಗಿಡ ಐತೆ ನೋಡಿ, ಇದ 2 ವರ್ಷ ಆತೇನೋ 2-3 ವರ್ಷ ಆತೇನೋ. ಇಲ್ಲಿಗ ಅರ್ಧ ಕಚ್ಚಿ ಮುರಿತೈತೆ, ಅದು ಇನ್ನಾವತ್ತಿ ಕಡೆ ಮುಂದೆ ಮುರಿದು ಮತ್ತೆ ಈ ವರ್ಷ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಚಿಗುರು ಹೊಡೆದೈತಿ. ಅಲ್ಲೈತೆ ನೋಡಿ ನೀರು, ನೀರು ಬಿಟ್ಟಿಲ್ಲ. ಈ ಸಜ್ಜಿ ಮೇವು ಹಾದೈತಿವಿ, ನಾನು ಪೈಪ್ ಜೋಡಿಸ್ತೇನೆ. ಮನೆ ಮುಂದಿನ ಕಬ್ಬಿಗೆ ನೀರು ಹಾಸ್ಬೇಕಾ, ಮನೆ ಮುಂದಿನ ಕಬ್ಬು 1.5 ತಾಸು ಹಾಸ್ಬೇಕಾ, 1.5 ತಾಸು ಹಾಸಿ ಆಮ್ಯಾಗ ಅಲ್ಲಿ ಕಳಿಂಗ್ ಕಟ್ಟಿಗೆ ಮತ್ತು ನೀರು ಹಾಸ್ಬೇಕಾ. ಇನ್ನು ಇವತ್ತು ದಿನ ಪೂರ್ತಿ ನೀರು ಹಾಸೋ ಕೆಲಸ ನನ್ನಂದೆ. ಮತ್ತು ನಮ್ಮ ದನಗಳು ಮೈ ತೊಳಿಬೇಕು ನೋಡ್ತೇನೆ ಏನಕ್ಕೈತೆ. ಅವನ ಮೈ ತೊಳೆದೇ ಇಲ್ಲ, ಮೈ ತೊಳಿಬೇಕು, ಜಾಗ ಮಾಡಿಸ್ಬೇಕು ಅವಕ್ಕೆ. ಹಾಗಿಲ್ಲ ಇಲ್ಲಿ ಒಂದು ಟೀ ಎಬ್ಸೇವು, ಇಲ್ಲಿ ಮನೆ ಹಿಂದೀಗ ಹಿಂದ ನೀರು ಹಾಯಕಂತೇಳೆ. ಈಗ ಅದನ್ನು ಬಿಚ್ಚಿ ಅಲ್ಲಿ ಇದನ್ನು ಬಿಚ್ಚಿ ಜೋಡ್ಸೀನಿ ಅಂದ್ರೆ ಈಗ ಕೆರೆಗೆ ಹೊಕ್ಕೈತದ. ಈ ಚಾವಿ ಹಂಗೆ ಚಾವಿ ಐತಲ್ಲ ಅದನ್ನು ಜೋಡ್ಸೀನಿ ಅಂದ್ರೆ ಮನೆ ಮುಂದಿನ ಕಟ್ಟೆಗಿನ ನೀರು ಹಸಾಕತೈತಿ. ಅಲ್ಲಿ ಪೈಪ್ ಜೋಡಿಸ್ಯಾರೇನ ನಮ್ಮ ಮೊಬೈಲ್ ಬೀಳ್ತಿತ್ತು, ನೀ ಕೈ ತೊಯ್ದವಲ್ಲ. ನಮ್ಮ ಮನೆಯವ್ರ ಮೇವು ತೊಗೊಂಬಂದಾರ ಅಲ್ಲಿ, ಭಾಳ ಅಂದ್ರೆ ಭಾಳ ದೂರ ಒಂದು 4-5 ಕಿಲೋಮೀಟರ್ ಹೋಗಿ ದನಗಳು ಮೇವು ತೊಗೊಂಬಂದಾರ. ಕೌಲ್ ಐತಿ ಈಗ ನಮ್ಮ ದೇವಕ್ಕೆ ಕರೆದಿದ್ದ ಕಡಿಮೆ ಹಾಕಿ ಅಲ್ಲೆಲ್ಲ ಕೌಲಾಗೆಲ್ಲ ಭಾಳ ಕಷ್ಟ ಆಗೈತೆ. ಯಾಕಂದ್ರೆ ಕಬ್ಬೆಲ್ಲ ಬಿದ್ದುಬಿಟ್ಟೈತೆ ನೋಡಿ, ಮುಂದೆ ಕಾಣಿಸ್ತದೆ ನಿಮ್ಗೆ ಕಬ್ಬೆಲ್ಲ ಬಿದ್ದುಬಿಟ್ಟೈತಿ. ಒಂದು 1.5 ತಾಸು 1 ತಾಸು 1/2 ತಾಸು ಅಷ್ಟೇ ಬಿಡುತ್ತೆ ಬಿಟ್ಟು. ಮತ್ತಲ್ಲಿ ಆಕಟಿಗೆ ಹಾಸ್ಬೇಕು. ಹೊಲದ ಕೆಲಸ ಹಿಂಗೈತೆ ನೋಡ್ರಿ, ಒಂದು ಬೋರ್ ಅದು ಅಲ್ಲಿ ಚಾಲು ಆಗೈತಲ್ಲ ಅದು ನಮ್ದು ಬೋರ್ ಕಾಣಿಸ್ತೈತೆ ನೋಡಿ. ಅದೇ ನಮ್ಮ ದೇವಕ್ಕೆ ಅದು ಕೆರೆ ನೋಡಿ ಎಷ್ಟು ಹೊಲ್ಸಾಟಿಗೆ ಹಸನ್ ಮಾಡಿರ್ತಾರ ನಮ್ಮ ದೇವಕ್ಕೆರ ಮತ್ತು ಹಂಗ ಅದು ಹೆಂಗ ಕೆರೆ ಸುದ್ದಿ ಇಲ್ಲ ಅದು
ಇನ್ ಬ್ಯಾಸಗಿ ನೋಡ್ಬೇಕು ಹಾಳೈತಿ ಹಾಕೋದಕ್ಕೆ ಏನ್ ಮಾಡ್ತೈತೆ. ಅಬ್ಬಿ ನೀರ್ ಬಿಟ್ಟೆ, ನೀರ್ ಬಿಟ್ಟು ಬಂದ ಬಾಣೆ ತಿಕ್ಕತೀನಿ. ಯಾಕಂದ್ರೆ ಮುಂಚೆನ ತಂಡ ಬಾಳ ಇತ್ತಲ್ಲ, ಹಂಗಾಗೆ ಬಾಣೆ ತಿಕ್ಕಲಿಲ್ಲ ನಾ, ಹಂಗಾಗಿ ಈಗ ತಿಕ್ಕಾಕತೀನಿ. ಇನ್ ಬಾಣೆ ತಿಕ್ಕಿ ಒಗ್ಯಾಣ ಹೋಗೋದು ಕುಡಿಯಾಕ ನೀರು ಹಿಡಿತೀನಿ. ನೀರು ಹಿಡಿ ಈಗ ಹೊಡೆದ ಮತ್ತೆ ದನವಳ್ಳ ಬಿಚ್ಚೆ ಒಳಗೆ ಕಟ್ಟಬೇಕು. ಅದನ್ನೆಲ್ಲನೂ ಕೆಲಸ ಸ್ವಲ್ಪ ಸ್ವಲ್ಪ ಮಾಡೋದಂತ ತೋರಿಸ್ರಿ, ನಮಗೂ ನೋಡಕ್ಕೆ ಖುಷಿ ಆಗೈತೆ ಅಂತ ಹೇಳಂತಂದಿಲ್ಲ. ಹಂಗಾಗಿ ನಂಗೆ ಆದಷ್ಟು ಈ ಲಾಗಲ್ಲಿ ಸ್ವಲ್ಪ ಸ್ವಲ್ಪ ತೋರ್ಸಕ್ಕೆ ಟ್ರೈ ಮಾಡಾಕತ್ತೀನಿ. ನೀವು ಬಾಣೆ ತೆಗಾಗ ಯಾವುದನ್ನು ಯೂಸ್ ಮಾಡ್ತೀರಂತ ಹೇಳಿದ್ರೆ, ನಾನು ಜಾಸ್ತಿ ಬಾಣೆ ತೆಗಾಗ ಎಕ್ಸೋ ಯೂಸ್ ಮಾಡ್ತೀನಿ. ಇದು ಅರೆ ಇದು, ಇದು ಬೇರೆ ಐತಿ. ಇದು ಅಷ್ಟೊಂದು ಚಲೋ ಬರೋಂಗಿಲ್ಲ ನನಗೆ ಅನ್ಸಿದ ಮಟ್ಟಿಗೆ. ನಾನು ಎಕ್ಸೋನೇ ಯೂಸ್ ಮಾಡ್ತಾಯಿಲ್ಲ. ಬಾಣೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಸನ್ ಅಕ್ಕವು. ಸ್ಕ್ರಬ್ಬರ್ ಚಲೋ ಇರಬೇಕು, ಸೋಪ್ಗಿಂತ ಸ್ಕ್ರಬ್ಬರ್ ಇರುತ್ತೆ, ಸ್ಕ್ರಬ್ಬರ್ ಚಲೋ ಇರಬೇಕು. ಸ್ಕ್ರಬ್ಬರ್ ಚಲೋ ಐತಂದ್ರೆ ಬಾಣೆ ಸೋಪ್ ಚೆನ್ನಾಗಿ. ಇದು ನೀರು ಕಾಸೋ ಹೋಗಾಣಿ. ಇದನ್ನ ನಾನು ದಿನ ದಿನ ತಿಕ್ಕಂಗಿಲ್ಲ, ಎಂಟು ದಿನಕ್ಕೊಮ್ಮೆ ತಿಕ್ತೇನೆ. ಒಲೆ ಮೇಲೆ ನೀರು ಕಾಸ್ತಾ ಇಲ್ಲ, ಹಂಗಾಗೆ ನೋಡಿ ಎಷ್ಟು ಭಾಳ ಅಂದ್ರೆ ಭಾಳ ಕರಗೈತಿ. ನನಗೆ ಇದನ್ನ ಎಷ್ಟು ಲಗೂಟ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ನೋಡಿ. ಯಾರು ಒಲೆ ಮೇಲೆ ಕಾಸಂಗಿಲ್ಲ, ಆದರೂ ಅಕಸ್ಮಾತ್ ಯಾರಾದರೂ ಕಾಸ್ತಿದ್ರ, ನಾವು ಹಂಗೆ ಬಿಟ್ಟಿವಿ ಅಂದ್ರೆ ಚಂದ ಕನ್ಸಂಗಿಲ್ಲಲ್ಲ. ಎಂಟು ದಿನಕ್ಕೊಮ್ಮೆ ಅಟ್ಲೀಸ್ಟ್ ಎಂಟು ದಿನಕ್ಕೊಮ್ಮೆ ಆದ್ರೂ ತಿಕ್ಕೆ ಸ್ವಚ್ಛ ಮಾಡ್ಕೋಬೇಕು. ಚಮಚೆ ನೋಡಿದ ಪಲ್ಲೆ ಹಾಕೊಳ್ಳಿ ಚಮಚ. ಇದು ಭಾಳ ಅಂದ್ರೆ ಭಾಳ ಈಜಿ ಇದ್ರಲ್ಲ ಇದು ಮಾಡೋದು. ತಂತು ನೈತಿ ಇಲ್ಲೇ ತಂತು ನೈತಿ. ಆಮ್ಯಾಗ ಈಗ ಮೊದಲು ತೋರಿಸ್ತೇನೆ ನಾ ಇದರಲ್ಲೇ, ಮತ್ತು ಇದರಲ್ಲೇ ಹೆಂಗೆ ತಿಕ್ಕೋದಂತಲೂ ತೋರಿಸ್ತೇನೆ ನೋಡಿ. ನಿಮ್ಗೆ ಕನ್ಸಾಗಿರುತ್ತೆ ಆಗ್ತಿದ್ವಿ ಇಲ್ಲಿ ನೋಡಿ ಕನ್ಸಿದ್ರೆ. ಈಗ ಇದನ್ನ ಮಣ್ಣು ಹಚ್ಕೋಬೇಕು, ಮಣ್ಣು ಹಚ್ಕೊಂಡು ತಿಕ್ಬೇಕು. ಮಣ್ಣು ತೊಗೊಂಬರ್ತೇನೆ ನಾನು. ಈಗ ಮಣ್ಣು ತಗೊಂಡ ಹಚ್ಚಿಟ್ಬೇಕು. ಕನಸಿಗಿದೆ ತಿಕ್ಕದಾಗೆ ತೊಳಿತೆ ನೋಡೋಣ, ತೊಳೆ ತೋರಿಸ್ತೇನೆ. ಈಗ ಕನಸ್ತೈತೆ ನೋಡಿ. ಇದನ್ನ ತಿಕ್ಕಂಗಿಲ್ಲ, ಯಾಕಂದ್ರೆ ಇದನ್ನ ತಗದ್ವಿ ಅಂದ್ರೆ ಲಗೂಟ ಹಾಳಾಗ್ಬೇಕು. ಹೋಗಾಣಿ ನೋಡಿ ಕನಸ್ತೈತೆ ನಂಗೆ. ಅದಲ್ಲ ನಂದು ಈಗ ಬಾಣೆ ತಿಕ್ಕೋದಾತ. ಬಾಣೆ ತಿಕ್ಕೋದಾದಿಂದ ಆಚೆ ಕಡೆ ದನಗಳು ಕುಡಿಯಾಕಂತೆ ಬ್ಯಾರಲ್ ಇಟ್ಟಿರ್ತೇವಲ್ಲ, ಅಲ್ಲೇ ಬ್ಯಾರಲ್ ನೀರು ತುಂಬಸಾಕಂತೇಳಿ ಪೈಪ್ ಜೋಡಿಸಾಕತ್ತೀನಿ ನೋಡಿ. ನಾನು ಒಂದ್ರ ಮ್ಯಾಗ ಒಂದು ಕೆಲಸ ಹಂಗೆ, ಒಂದು ಮುಗಿಯಣಂತಲೇ ಮತ್ತೊಂದು, ಮತ್ತೊಂದು ಮುಗಿಯಂತಲೇ ಮತ್ತೊಂದಂಗೆ. ಈಗ ಅಲ್ಲೆಲ್ಲ ನೀರು ತುಂಬಸಕ್ಕೆ ಪೈಪ್ ಹಚ್ಚಿ ಅಲ್ಲಿ ನಮ್ಮ ದನಗಳನ್ನ ಬಿಚ್ಕೊಂಬರಾಕಂತೆ ಹೊಂಟೇನಿ. ಟೈಮ್ ಒಂದು ಭಾಳ ಆಗಿತ್ತು, ಬಿಸಿಲಾಗಿತ್ತು ಪಾಪ ಅವನು. ಮತ್ತು ಒಳಗೆ ಕಟ್ಟಬೇಕಲ್ಲ, ಬಿಸಿಲಿಗೆ ತಡ್ಕೊಳಂಗಿಲ್ಲ ಅದು ಎಮ್ಮಿ. ನಮ್ಮ ಗೌರಿ ನೋಡಿ, ನಮ್ಮ ಗೌರಿ ಇಟ್ಕೊಳ್ಳೇನ ಅಲ್ಲಿ ಮೊಸರು ನೀರು ಇಟ್ಟಿರ್ತೇವೆ. ಒಂದೊಂದ್ಸಲ ಮೊಸರು ನೀರಿಗೆ ಬರ್ತದೆ, ಮೊಸರು ನೀರು ಇಲ್ಲ ಅಂದ್ರೆ ಅಲ್ಲೇ ಮೇವು ಇರ್ತೈತಿ, ಮೇವು ತಿನ್ಕೊಂತ ನಿಂದಿರ್ತೈತದ. ಈಗ ನಮ್ಮ ಎಮ್ಮಿ ನೀರು ಕುಡಿಯಾಕತ್ತೈತಿ ನೋಡಿ. ಅಲ್ಲೇ ಪೈಪ್ನೂ ಹಚ್ಚಿ ನಾನು ನೀರಿಗೆ, ಅಲ್ಲೇ ಪೈಪ್ ತೊಗೊಂಡು ಮತ್ತು ಅಲ್ಲಿ ಇನ್ನೊಂದು ಹಚ್ಚ ಕಡೆ ಬೆರಲ್ಕೊಂಡು ತುಂಬಿಸ್ಬೇಕಂತೇಳಿ ಪೈಪ್ ಜೋಡಿಸಾಕದಿದ್ನಿ ಅದನ್ನು. ಅದೆಲ್ಲ ನೀರು ಕುಡಿದು ಅಲ್ಲೇ ಹೂವಿನ ಗಿಡಗಳು ಇರ್ತಾವಲ್ಲ, ದಿನ ಹೂವಿನ ಗಿಡಕ್ಕೆ ಕಡ್ಕೊಂಡು ತಿಂದ ಬಿಡ್ತದ ನಮ್ಮ ಎಮ್ಮೆ ಅಂತರು. ಮತ್ತೀಗ ಬಿಸಿಲಾಗ ಒಂದು ಇತ್ತಲ್ಲ, ಹಾಗಾಗಿ ಒಂದಿಟ್ಟು ಮೈ ಮ್ಯಾಗ ನೀರು ಹಾಕಿದ್ರೆ, ಅದ್ರ ಮೈ ಮ್ಯಾಗ ನೀರು ಹಾಕಿದ್ರೆ ಆತಂತೇಳಿ ಅದನ್ನು ತೊಳೆಯಾಗತ್ತೆ ನೋಡಿ. ಅದು ದನಗಳು ಹೆಂಗಂತಂದ್ರೆ ಎಮ್ಮಿಗಳ ಬಿಸಿಲಿಗೆ ತಡ್ಕೊಳಂಗಿಲ್ಲ, ಆಕಳುಗಳ ಬಿಸಿಲಿಗೆ ಎಷ್ಟು ಬಿಸಿಲಾದರೂ ತಡ್ಕೋತಾವೆ. ಎಮ್ಮಿ ಚರ್ಮ ದಪ್ಪ ಇದೆ, ದಪ್ಪ ಅಂತಂತಾರೆ. ಎಮ್ಮಿ ಚರ್ಮ ದಪ್ಪಿರಂಗಿಲ್ಲ, ಮ್ಯಾಗಿನ ಚರ್ಮ ಭಾಳ ಭಾಳ ಮನುಷ್ಯರ ಚರ್ಮಕ್ಕಿಂತ ಇದಿರ್ತೈತಿ. ಹಾಗಾಗಿ ಬಿಸಿಲಿಗೆ ಅಷ್ಟ ತಡ್ಕೊಳಂಗಿಲ್ಲ ಅವ. ದನಗಳ ಚರ್ಮನ ದಪ್ಪ, ಇನ್ನು ದನಗಳು ಅಂದ್ರೆ ಆಕಳುಗಳು, ಆಕಳು ಚರ್ಮನ ದಪ್ಪ ಇರ್ತೈತಿ. ಎಮ್ಮಿ ಚರ್ಮ ಮ್ಯಾಗಿನ ಭಾಳ ಸ್ಕಿನ್ ಭಾಳ ಮನುಷ್ಯರ ಸ್ಕಿನ್ಕ್ಕಿಂತ ಇದಿರ್ತೈತಿ, ಅದು ಅಷ್ಟೊಂದು ಸ್ಮೂತ್ ಆಗಿರ್ತೈತಿ. ಹಾಗಾಗಿ ಬಿಸಿಲಿಗೆ ತಡ್ಕೊಳಂಗಿಲ್ಲವ. ಈಗ
ನಮ್ಮಮ್ಮಿನ ತೊಳೆಯಕತೆ ನೋಡಿ ನನ್ನ ನಮ್ಮಮ್ಮಿ ಜಳಕ ಮಾಡಿಸ್ಬೇಕಾದ್ರೆ ಸುಮ್ಮನೆ ನಿಂದಿರ್ತೈತಿ. ನಮ್ಮ ಗೌರಿ ಅಂದ್ರೆ ಎಷ್ಟು ಹಠ ಮಾಡ್ತೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಹಠ ಮಾಡ್ತೈತೆ ಅದು, ಅಷ್ಟು ಸುಮ್ಮನೆ ನಿಂದ್ರಂಗಿಲ್ಲ. ನನಗೆ ನಮ್ಮ ಗೌರಿನ ಮತ್ತು ನಮ್ಮಮ್ಮಿನ ಮೈ ತೊಳೆದು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ನನಗೆ ಎರಡು ದಿನಕ್ಕೊಮ್ಮೆ ಮೈ ತೊಳಿತಿರ್ತೇನೆ ಅವನು, ಅಂದ್ರೆ ಕರೆಂಟ್ ಹೆಂಗಿರ್ತ ಮುಂಜಾನೆಗಿದ್ದೋ ಅಂದ್ರೆ ಅಂತೂ ತೊಳಿತಿರ್ತೇನೆ. ಮತ್ತು ಸಂಜೆ ಮುಂದಾದ್ರೆ ಇಲ್ಲಿ ಒಳಗೆ ಕಟ್ಟಿರ್ತೇವಲ್ಲ, ಸಂಜೆ ಮುಂದಾದ್ರೆ ಪಾಪ ಅವಕ್ಕೂ ತಂಡ ಎತ್ತೈತೆ ಅಂತೇಳಿ ತೊಳ್ಯಾಕೆ ಹೋಗಂಗಿಲ್ಲ. ನಾ ಮೇಸಾಕ್ ಬಿಟ್ಟಾಗಂತೂ ಮಳೆಗಾಲದಾಗಲ್ಲೇ ಕೆರೆಯಾಗತಿ ನಾವಂತೂ ಸಾಕತ್ ಮಜೆ ಮಾಡಿದ್ದೆ ದನಗಳು ಅಂದ್ರೆ ಗೌರಿ ಇದ್ದಂಗಿಲ್ಲ. ಎಮ್ಮೆ ಅಂತೂ ನೀರಿದ್ರೆ ಸಾಕು, ಅದಕ್ಕೆ ಮೈದು ಬಿಟ್ಕೊಟ್ಟು ಹೋಗಿ ಕೆರೆಯಾಗ ಆರಾಮ ಹೋಗಿ ಮಕ್ಕೊಂಬಿಡ್ತಿತ್ತದು. ನಾನು ಹೇಳಿನ ಹಿಂದಿನ ಲಾಗಲ್ಲ ಎಮ್ಮಿ ಕತೀನ ಕಾಮಿಡಿ ಆಗಿತ್ತು. ನಾನು ಹೊಸದಾಗಿ ಬಂದಾಗ ನಂಗೆ ಗೊತ್ತೇ ಇದ್ದಿರಕಿಲ್ಲ ಅದು ಎಮ್ಮಿ ಇದು ಈಸ್ತೈತೆ ಅನ್ನೋದು. ಆಮ್ಯಾಗ ಗೊತ್ತಾಯ್ತು ಇಕ್ಕಟ್ಟು ಅದು ಕಡೆಯಕ್ಕೆ ಬಂದಿಂದು ಹಂಗೈದು ನೋಡಿರಿ ಪರಿಸ್ಥಿತಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲ ಗೊತ್ತಿರಂಗಿಲ್ಲಲ್ಲ. ನಾ ಹಳ್ಯಾಗ ಇದ್ದಿರ್ಬೋದಾದ್ರೆ ನಮ್ಮ ಮನ್ಯಾಗ ಎಮ್ಮಿಗಳು ಇದ್ದಿರ್ಕಿಲ್ಲ. ಆವಾಗ ದನಗಳು ಅಷ್ಟೇ ಇದ್ದು ದನಗಳ ಹೊಡಿತಿದ್ವಿ ನಾವು ಅಲ್ಲಿ ಒಬ್ಬರು ಮೇಯಿಸ್ತಿದ್ರೆ ಇಡೀ ಊರು ದನಗಳನ್ನ. ಹಾಗಾಗಿ ನನಗೆ ಎಮ್ಮಿದ ಅಷ್ಟೊಂದು ಏನು ಗೊತ್ತಿನ ಇದ್ದಿರ್ಕಿಲ್ಲ. ಯಾಕಂದ್ರೆ ನಾನು ದನ ಮೀಸಕತ್ತಿ ಎದಕ್ಕೂ ಓದೋಳಲ್ಲ ನಮ್ಮ ತವ್ರ ಮನೆಯಾಗ. ಆಮೇಲೆ ಮದುವೆ ಆದಿಂದನೇ ಇಲ್ಲೇ ಎಲ್ಲ ಮಾಡೋಕೆ ಕಲ್ತವಳು ನಾನು. ಎಷ್ಟು ಒಂದು ನಮ್ಮ ಎಮ್ಮಿನ ಹೆಂಗಂತಂದ್ರೆ ಸಂಚನ ತಗೊಳ್ಳಿನಿ ಮೈ ಅದನ್ನು ಮಗನ ಬಿಟ್ಟು ಹೋಗಂಗೆ ಇಲ್ಲ, ಅದು ಆರಾಮ ಅಲ್ಲೇ ನಿಂತು ಬಿಡ್ತೈತಿ. ಅದಕ್ಕೆ ಅಷ್ಟು ಖುಷಿ, ಅದಕ್ಕೆ ಜಳಕ ಮಾಡ್ಸಕ್ಕತ್ರ ಎಲ್ಲಿಲ್ಲದ ಖುಷಿ, ಅದಕ್ಕೆ ಕೂಡ ಸಹಿತ ಬೇಕಾಗಿಲ್ಲ. ಅದಕ್ಕೆ ಅಷ್ಟು ಖುಷಿ ಆಕೈತಿ. ಹಿಂಗೆಲ್ಲ ಸ್ವಚ್ಛ ಆಗ್ತದೆ, ಸ್ವಚ್ಛ ಆದಿಂದ ಹಣ್ಣು ತೊಡೆಯೋದು. ಈಗ ಹೋಗಿದ್ದು ನನಗೆ ಸಿಕ್ಕಿದ್ದು ಯಾವಾಗ ಗೊತ್ತಾ, ಕೇಳಿದ್ರೆ ನೀವು ನಿಜವಾಗ್ಲೂ ಜಾಗಕ್ಕಿದ ಅರ್ಧ ತಾಸು ತನ ನನ್ನ ಮಡ್ಡಿ ತುಂಬ ಓಡಾಡಿಸ್ತದೆ. ಯಾರು ಅದು ಬಿಟ್ಟಿರ್ಕಿಲ್ಲಲ್ಲ ಈಗ ಚಲ್ಲಾಟಿಗೆದ್ದು ಇಷ್ಟು ಓಡಾಡಿಸಿ ಕೊನೆಗೆ ಸಿಕ್ತು. ಈಗ ಮತ್ತೆ ಅಲ್ಲಿ ನೀರು ಕುಡಿಯಕ್ಕಂತ ನಿಂತು ನೋಡಿದ್ದು ಅದೇನೋ ಒಂಥರ ಖುಷಿ ನನಗೆ. ದನಗಳು ಮೇಯ್ಸೋದು, ಮನೆ ಹಾಕೋದು, ಅವ್ನ ಮೈ ತೊಳೆಯೋದು ಅಂತಂದ್ರೆ ನನಗಂತೂ ಬೇಸರ ಅಂತ ಅನ್ಸಂಗೆ ಇಲ್ಲ. ಈಗ ಇಲ್ಲೇ ಬಿಟ್ಟು ಅಲ್ಲಿ ಕಬ್ಬಿನ ವಡಿ ತಂದಿಟ್ಟಿದ್ರಲ್ಲ ನಮ್ಮ ಮನೆಯವರು, ಅದನ್ನು ಗೊದ್ಲಾಗ ಮೇವು ಹಾಕಕತ್ತೀನಿ. ಒಮ್ಮೆ ಕಾಡಾಕತ್ತು ಅಂದ್ರೆ ಭಾಳ ಮಂಡತನ ಮಾಡ್ತಾವು. ಅವನ್ನೆಲ್ಲ ಹೊಡ್ಕೊಂಬನ್ನಿ ಅನ್ನೋದು, ಹೊಡ್ಕೊಂಬಂದು ನಮ್ಮ ಗೌರಿನ ಮೈ ತೊಳ್ಯಾಕ ನೋಡು, ಅದು ಎಷ್ಟು ಹಠ ಮಾಡಾಕತ್ತ ಬರಲೇನೇ ಇಲ್ಲ ಅದು ಮೈ ತೊಳ್ಯಾಕ, ತೊಳಸ್ಕೊಳ್ಳೇ ಇಲ್ಲ ಅದು. ಅಷ್ಟು ಮಂಡ ಮಾಡ್ತೈತಿ ಜಳಕ್ಕಂದ್ರೆ ಆಗಿ ಬರಂಗಿಲ್ಲ ಅದಕ್ಕೆ. ಈಗ ನೀರು ಕುಡಿಯಾಕತ್ತೈತಿ ನೋಡಿ ನಮ್ಮ ಗೌರಿ. ಆ ಗೌರಿ ಅಂದರೆ ಯಾರು ಅಂತೇಳಿ ನನಗೆ ವಿವರ ಕೇಳಿದ್ರಲ್ಲ, ಒಬ್ಬರು ಅಕ್ಕ ಅರ್ತಲೆ ಮಾಡಿದ್ರೆ ಗೌರಿ ಅಂದ್ರೆ ಗೋಮಾತೆ ಅಂತೇಳಿ. ನಮ್ಮ ಆಕಳಕ್ಕೆ ನಾನು ಗೌರಿ ಅಂತೇನಿ. ನೀರಡಿಸೈತದೆ ಯಾಕಂದ್ರೆ ಮಡಿ ತುಂಬ ಎಲ್ಲ ಓಡಾಡಿಸ್ತು, ನನ್ನ ಮಡಿ ತುಂಬ ಓಡಾಡಿಸ್ತಿದ್ ಮತ್ತು ನೀರಾಗ್ಲಾರ್ದೆ ನೀರಡಕ್ಕೆ ಆಗ್ಲಾರ್ದೆ ಇರ್ತೈತೆ. ಅದಕ್ಕೆ ನೀರು ಕುಡಿಯಬೇಕು. ಈಗ ಹೋಗಿ ಆರಾಮ ಮೆಟ್ಟಿಗೆ ಹೋಗಿ ತನ್ನ ಜಾಗಕ್ಕೆ ಹೋಗಿ ನಿಂದಿರ್ತೈತೆ. ಅದು ಬಿಟ್ಟ ಕೂಡಲೇ ಏನಿಲ್ಲ ಅಲ್ಲಿ ನೀರು ಇದ್ದ ನೀರಡಕ್ಕೆ ಆದ್ರೆ ನೀರು ಕುಡಿತಾವೆ. ಪ್ರತಿದಿನೂ ನೀರು ಕುಡಿದು ಬಂದು ತಮ್ಮ ಮೆಟ್ಟಿಗೆ ನಿಂದಿರ್ತಾವೆ. ಇವತ್ತಂದ್ರೆ ಭಾಳ ಕಾಡಿದೇವಪ್ಪ, ನನಗಂತೂ ರಗಡ ಆತ ಅಷ್ಟು ಸಿಟ್ಟು ಬಂದುಬಿಟ್ಟಿತ್ತು. ಸಿಕ್ಕಾಪಟ್ಟಿ ಬಿಸಿಲು, ಎಷ್ಟು ಮೊಣಕಾಲು ಮಠ ಅರ್ಬಿ ಏರಿಸ್ಕೊಂಡು ಅಡ್ಡಾಡಬೇಕು. ಯಾಕಂದ್ರೆ ಕಡ್ಡ ಇಲ್ಲಾಂದ್ರೆ ಕಡ್ಡ ಎಲ್ಲ ಅರ್ಬಿಗೆಲ್ಲ ಸೇರಿ ನಾವು ಅಡ್ಡಾಡಕತ್ತ ಹಂಗೆ ಸೂಜಿ ತೊಗೊಂಡು ಚುಚ್ಚದಂಗೆ ಮಾಡ್ತಾವೆ, ಹಂಗೆ ಇರ್ತಾವೆ ಕಡ್ಡ. ಈಗ ಮೇವು ಅವು ಮೇವು ತಿನ್ನಾಕತ್ತಿದ್ದು ನಾನು ಆಚೆಕಡೆ ಎಮ್ಮಿ ಕಟ್ಟಾಕತ್ತಿದ್ನಿ. ಈಚೆಕಡೆ ಅದು ಹೊಸ್ಟ್ ಹಸದು ಅಷ್ಟು ಅಡ್ಡಾಡಿ ಬಂದ್ರೂ ಹೊಟ್ಟೆ ಹಸಿದ್ ಮತ್ತೆ ತಿನ್ನಾಕತ್ತಿತ್ತು. ಅಲ್ಲೇ ಒಂದು ಅರ್ಧ ತಾಸು ನಿಂತು ನಾನು ಅವ್ನು ಮೇಯಿಸ್ಕೋ ಅಂತ ನಾನು ನಿಂತರು ಮತ್ತು ಇಲ್ಲಿ ಬಂದು ಹೆಂಗೆ ತಿನ್ನಾಕತ್ತಿತ್ತು ನೋಡು. ಯಾಕಂದ್ರೆ ಹಸು ತಡ್ಕೊಳಂಗಿಲ್ಲ ಅದು. ಅವದೆಲ್ಲ ಅವ್ಕೊಡ್ದು ಮುಗೀತು, ಅವ್ಕೊಡ್ದು ಮುಗೋದಿಂದ ನಾನು ಇಲ್ಲೇ ಒಗ್ಯಾಣ ಹೋಗೋದಂತೇಳಿ ಒಗ್ಯಾಣ ಹೋಗ್ಯಾಕತ್ತೀನಿ ನೋಡ್ರಿ. ಅದು ಪಾಳೆ ಪ್ರಕಾರ ಮುಂಜಾನೆ ಎದ್ದ ಕೂಡಲೇ ರಾತ್ರಿ ಎಷ್ಟಂದ್ರೆ 9 ಗಂಟೆವರೆಗೂ ಪಾಳೆ ಪ್ರಕಾರ ಕೆಲಸ ಮಾಡ್ಕೊಂಡನೆ ಹೋಗ್ಬೇಕು. ಒಂದು ಮಿಸ್ ಆಗಂಗಿಲ್ಲ. ಮಿಸ್ ಆತಂದ್ರೆ ಅವತ್ತೇನಾರು ಒಂದೀಟು ಆಚೆ ಈಚೆ ಆತಂದ್ರೆ ಮುಗೀತು. ರಾತ್ರಿ ಎಷ್ಟೋ ತನ ಆಕೈತೆ ಹೇಳಕ್ಕೆ ಬರಂಗಿಲ್ಲ, ಅಷ್ಟೋ ತನ ಆಕೈತಿ ಕೆಲಸ. ಮತ್ತು ಎಲ್ಲನೂ ನಾನು ಹಬ್ಬಕ್ಕೆ ಮಾಡ್ಕೋಬೇಕಲ್ಲ, ಪಾಪ ನಮ್ಮ ಮನೆಯವ್ರನ್ನೂ ಕೆಲಸಕ್ಕೆ ಹೋಗ್ತಾರ. ಹಂಗಾಗಿ ಯಾವ ಕೆಲಸ ಮಾಡಿದ್ರು ಮುಗಿಯಂಗೇ ಇಲ್ಲ. ಅದೆಷ್ಟು ಕೆಲಸ ಮಾಡಿದ್ರು ಮುಂಜಾನೆ ಸಂಜೆನ. ಹಾಂ, ಈಗ ಇಲ್ಲೇ ಒಗ್ಯಾಣ ಹೋಗಿದ್ದು ಅಕ್ಕೆ ತಕ್ಕೆ ತಂದ್ಕೊಡ್ದ ಮತ್ತು ಇಲ್ಲಿ ಈಚೆಗಡೆ ಬರಲ್ಕೆ ನೀ ಪೈಪ್ ಹಚ್ಚಿದ್ನೇನ ಒಗ್ಯಾಣ ಹೋಗಿದ್ದು ಆದಿಂದ ಅಲ್ಲೇ ನೀರನ್ನು ಬಿಟ್ಟು ಬಂದಿದ್ನಲ್ಲ ಅದನ್ನೊಂದು ನೋಡಿ ಬರಬೇಕಾಗಿತ್ತು. ಅದನ್ನೊಂದು ಇದು ಪೈಪ್ ಹಚ್ಚಿ ಅದನ್ನ ನೋಡಿ ಬನ್ನಿ, ನೋಡಿ ಬರಾನಂತಲೇ ಇಲ್ಲಿ ಇದು ತುಂಬಿತ್ತು. ಇನ್ನು ಕುಡಿಯೋಕೆ ನೀರು ಹಿಡಿದ್ರೆ ಅದು ಅಂತೇಳಿ ಪೈಪ್ ಮ್ಯಾಕ್ ಕಟ್ಟಿ ಮೇಲೆ ತಗೊಳಕತ್ತೇನೆ ಅದನ್ನು.
ಇಲ್ಲಿ ಹೊರಗೆ ಚಾವಿ ಮತ್ತು ಗುಂಡೆ ತೊಗೊಂಬಂದ ತಿಕ್ಕಾಕತೆ ನೋಡಿ ನನ್ನ ಗುಂಡೆ ಐತಿ. ನಾನು ದಿನ ದಿನಾನು ಹಿಡಿತೇನೆ, ದಿನ ತೊಳಿತೇನೆ ನೀರು, ಎಷ್ಟಿದ್ರು ದಿನ ಅವ್ನು ಚೆಲ್ಲೋದು, ದಿನ ತಿಕ್ಕೋದು, ದಿನ ಕುಡಿಯಕ್ಕೆ ನೀರು ಹಿಡಿದು ಅಂದ್ರೆ ನಮ್ಗೆ ಸಮಾಧಾನ ಆಕೈತಿಲ್ಲ, ಸಮಾಧಾನ ಆಗಂಗಿಲ್ಲ. ಈಗ ಅವೆಲ್ಲ ತೊಳಿದೈತಿ, ಆತ ತೊಳಿದಾದಿಂದ ಇಲ್ಲಿ ಒಳಗೆ ಗುಂಡೆದಾಗ ಗುಂಡೆದಾಗ ಮತ್ತು ಚಾವಿದಾಗ ನೀರು ತುಂಬಿಸಿಡ್ತೇನೆ ನಾನು. ಈಗ ನೀರು ತುಂಬಿಸಾಕತ್ತೇನೆ ನೋಡ್ರಿ ಒಳಗೆ. ನೋಡೋರಿಗೆ ಸುಸ್ತಾಕೈತೆ ನಿಮ್ಗೆ, ನೀವು ಎಲ್ಲರೂ ಕೇಳ್ತೀರಿ ಅಕ್ಕ ನಿಮ್ಗೆ ಅಷ್ಟೆಲ್ಲ ಕೆಲಸ ಮಾಡ್ತೀರಿ ಬೇಸರ ಆಗಂಗಿಲ್ಲ ಅಂತೇಳೆ. ಇಲ್ಲಿ ನಮ್ಗೆ ಬೇಸರ ಆಗಂಗಿಲ್ಲ, ಯಾಕಂದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡಿದ್ರು ಖುಷಿ ಪಟ್ಕೊಂಡು ಇಷ್ಟಪಟ್ಕೊಂಡು ಮನಸಾರಿ ಮಾಡಿದ್ವಿ ಅಂದ್ರೆ ಆ ಯಾವ ಕೆಲಸ ಆದ್ರೂ ಬೇಸರ ಅಂತ ಅನ್ಸಂಗಿಲ್ಲ, ಅಷ್ಟು ಖುಷಿನೂ ಆಕೈತಿ. ಯಾಕಂದ್ರೆ ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಇರಲಿ, ನೆಳಗಿನ ಕೆಲಸ ಇರಲಿ, ಬಿಸಿಲಾಗಿನ ಕೆಲಸ ಇರಲಿ, ಅದನ್ನು ನಮ್ಗೆ ಇಷ್ಟ ಇಲ್ಲದೇ ಅದು ಮಾಡೋ ಮನಸ್ಸನೇ ಇಲ್ಲದೆ ನಾವು ಕೆಲಸ ಮಾಡಿದ್ವಿ ಅಂದ್ರೆ ಅದೊಂದು ದೊಡ್ಡ ಗುಡ್ಡನ ಹೊತ್ಕೊಂಡು ಕುಂತಂಗೆ ಆಗ್ಬಿಡ್ತಂಗೆ ಆಕೈತಿ. ನಾನು ಹಳೆಗೆ ಸರ್ವೆ ಸಾಮಾನ್ಯ ನಮ್ಗೆ ಕಾಮನ್, ಯಾಕಂದ್ರೆ ರೂಢಿ ಆಗಿಬಿಟ್ಟಿರ್ತೈತೆ, ಅದನ್ನು ಮಾಡಲಿಲ್ಲ ಅಂದ್ರೆ ನಮ್ಗೆ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ. ಅವತ್ತು ಯಾವ್ದಾರು ಒಂದು ಕೆಲಸ ಮಾಡೋದು ಬಿಟ್ವಿ ಅಂದರೆ ಸಮಾಧಾನ ಆಗಂಗಿಲ್ಲ ಮನಸ್ಸಿಗೆ, ಅಷ್ಟೊಂದು ಒಂಥರ ಅದೇನೋ ಹಿಂಸೆ ಆದಂಗೆ ಅನಿಸ್ಬಿಡ್ತೈತಿ. ಹಾಗಾಗಿ ಈಗೆಲ್ಲ ನೀರೆಲ್ಲ ತುಂಬೋದಾತು, ತುಂಬೋದಾದಿಂದ ಪೈಪು ಹೋದ ಕಟ್ಟಿ ಮೆಚ್ಚಲ್ಲಿ ಇನ್ನು ಮತ್ತೆ ನೀರು ಹಾಕಿಲ್ಲ ಈ ಕಟ್ಟಿಗೆ. ಇನ್ನು ಹೋಗಿ ಕೆಳಗಿನ ಕಟ್ಟಿಗೆ ನೀರು ಬಿಡ್ಬೇಕು, ನೀರು ಹಾಸ್ತೇನೆ. ಇನ್ನು ಕೆಳಗಿನ ಕಟ್ಟಿಗೆ ನಿಂತು ಹಾಸ್ಬೇಕು. ನಾನು ಪ್ರತಿ ಒಂದು ಕೆಲಸ ಮಾಡೋದು ತೋರಿಸ್ಬೇಕಾದ್ರೆ ವಿಡಿಯೋ ಭಾಳ ಲೆಂಗ್ತಿ ಇಕ್ಕೈತಿ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತೋರಿಸಿರ್ತೇನೆ ನನ್ನ ದಿನ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ನೋಡಿದ್ರೆ ನಾನು ಎಲ್ಲ ಕೆಲಸ ಮಾಡೋದು. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್.